ಡಾಕ್ಟರ್ ರಾಜ್ಗೆ ಇಷ್ಟವಾಗಿದ್ದ ಚಿತ್ರವನ್ನು ಅಮೀರ್ ಖಾನ್ ಹಾಳು ಮಾಡಿದ್ರ ಇದು ಅಪ್ಪು ಹೇಳಿದ್ದಂತೆ ಇನ್ನು ಅಮೀರ್ ಖಾನ್ ಹಾಗೂ ಕರೀನಾ ಕಪೂರ್ ಅಭಿನಯದ ಈ ಚಿತ್ರ ಬಹಳಷ್ಟು ನಿರೀಕ್ಷೆ ಹುಟ್ಟಿಸುವುದರ ಜೊತೆ ಸುದ್ದಿ ಸಹ ಮಾಡಿತ್ತು ಅಭಿಮಾನಿಗಳು ಈ ಚಿತ್ರದ ಬಿಡುಗಡೆಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಅಮೀರ್ ಖಾನ್ ಅವರ ಬಹು ನಿರೀಕ್ಷಿತ ಚಿತ್ರ ಲಾಲ್ ಸಿಂಗ್ ಚಡ್ಡಾ ಬಿಡುಗಡೆಗೆ ಸಿದ್ಧವಾಗಿದೆ ಈ ಹಿಂದೆ ಏಪ್ರಿಲ್ ಹದಿನಾಲ್ಕರಂದು ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ರಿಲೀಸ್ ಮಾಡುವುದಾಗಿ ಹೇಳಿಕೊಂಡಿತ್ತು ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು ಸ್ವತಃ ಬಾಲಿವುಡ್ ಮಂದಿ ಚಿತ್ರತಂಡಕ್ಕೆ ಸಿನಿಮಾ ಬಿಡುಗಡೆ ದಿನಾಂಕವನ್ನ ಚೇಂಜ್ ಮಾಡುವಂತೆ ಹೇಳಿಕೊಂಡಿತ್ತು ಇದಾದ ಬಳಿಕ ಚಿತ್ರತಂಡ ಕೂಡ ಬಿಡುಗಡೆ ದಿನಾಂಕವನ್ನ ಮುಂದೂಡಿತ್ತು ಸಿನಿಮಾ ರಿಲೀಸ್ ದಿನಾಂಕ ಮುಂದಕ್ಕೆ ಹಾಕಿರುವುದಾಗಿ ಚಿತ್ರತಂಡ ಪ್ರಕಟನೆ ಕೂಡ ಹೊರಡಿಸಿತ್ತು ನಮ್ಮ ಚಿತ್ರಕರಂದು ಬಿಡುಗಡೆಯಾಗುತ್ತಿಲ್ಲ ಸಿನಿಮಾ ಕೆಲಸಗಳು ಮುಗಿಯಲು ಸಾಧ್ಯವಾಗದೇ ಇರುವುದೇ ಸಿನಿಮಾ ರಿಲೀಸ್ ದಿನಾಂಕ ಮುಂದಕ್ಕೆ ಹಾಕಲು ಕಾರಣ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಂದು ವಿಶ್ವದಾದ್ಯಂತ ಈ ಚಿತ್ರ ಬಿಡುಗಡೆಯಾಗಲಿದೆ ಎಂದು ತಿಳಿಸಿತ್ತು ಇದೀಗ ಈ ಚಿತ್ರದ ಬಗ್ಗೆ ನಟಿ ಹಾಗೂ ಬಿಜೆಪಿ ನಾಯಕಿ ಮಾಳವಿಕಾ ಅವಿನಾಶ್ ಅವರು ಒಂದು ಪೋಸ್ಟ್ ಮಾಡಿದ್ದು ಅದು ಭಾರೀ ಚರ್ಚೆಯಲ್ಲಿದೆ ಹೌದು ಲಾಲ್ ಸಿಂಗ್ ಚಡ್ಡಾ ಹಾಲಿವುಡ್ ಫಾರೆಸ್ಟ್ ಗಂಪ್ ಚಿತ್ರದ ರಿಮೇಕ್ ಎನ್ನುವುದು ಎಲ್ಲರಿಗೂ ತಿಳಿದಿದೆ ಆದರೆ ಈ ಚಿತ್ರ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಫೇವರೇಟ್ ಚಿತ್ರಗಳಲ್ಲಿ ಒಂದು ಎನ್ನುವುದು ಹಲವರ ಜನರಿಗೆ ಗೊತ್ತಿದೆ ಈ ಬಗ್ಗೆ ನಮ್ಮ ರಾಜರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಹೇಳಿರುವ ಕೆಲ ಮಾತುಗಳನ್ನು ನಟಿ ಮಾಳವಿಕಾ ಅವಿನಾಶ್ ನೆನೆಸಿಕೊಂಡಿದ್ದು ಈ ಬಗ್ಗೆ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಪುನೀತ್ ರಾಜ್ಕುಮಾರ್ ಒಮ್ಮೆ ತಮ್ಮ ತಂದೆ ದಂತಕಥೆಯ ರಾಜ್ಕುಮಾರ್ ಅವರು ಚಿತ್ರವನ್ನು ಎಷ್ಟು ಇಷ್ಟಪಟ್ಟಿದ್ದಾರೆಂದು ಮಾಳವಿಕಾ ಅವರಿಗೆ ಹೇಳಿದ್ದರಂತೆ ಇನ್ನು ಪೋಸ್ಟ್ನಲ್ಲಿ ನಾನು ಈ ಫಾರೆಸ್ಟ್ ಗಂಪ್ ಚಿತ್ರವನ್ನು ಕನಿಷ್ಠ ಎಂದರೂ ಇಪ್ಪತ್ತು ಬಾರಿ ನೋಡಿದ್ದೇನೆ ಪ್ರತಿ ಬಾರಿ ನೋಡಿದಾಗಲೂ ಕಣ್ಣೀರು ಬರುತ್ತದೆ ಅಂತಹ ಅದ್ಭುತ ಚಿತ್ರ ಇದು ಎಂದು ಮಾಳ್ವಿಕಾ ಹೇಳಿದ್ದಾರೆ ಇನ್ನು ಯಾವುದೇ ಚಿತ್ರವನ್ನು ಅರ್ಥ ಮಾಡಿಕೊಳ್ಳಲು ಭಾಷೆ ಮುಖ್ಯವಲ್ಲ ಭಾವನೆಗಳು ಬಹಳ ಅಗತ್ಯ ಭಾವನೆಗಳಿಗೆ ಮಿತಿ ಇಲ್ಲ ಅದು ಸಾರ್ವತ್ರಿಕ ಹಾಗಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಅಂತಹ ಮೇರು ನಟರಿಗೆ ಈ ಫಾರೆಸ್ಟ್ ಗಂಪ್ ಚಿತ್ರ ಇಷ್ಟವಾಗಿದ್ದು ಎಂದು ಬರೆದಿದ್ದಾರೆ ಇನ್ನು ಈ ಚಿತ್ರವನ್ನು ನೋಡಿದ ನನಗೆ ಭಗವದ್ಗೀತೆಯ ಕೆಲ ಸಾಲುಗಳು ನೆನಪಾಗಿದ್ದವು ನೀವು ನಿಮ್ಮ ಕೆಲಸ ಮಾಡಿ ಫಲ ಫಲವನ್ನು ನನಗೆ ಬಿಡಿ ಎಂದು ವಾಕ್ಯ ಈ ಚಿತ್ರದ ಮೆಸೇಜ್ ಎನಿಸುತ್ತದೆ ರಾಜ್ಕುಮಾರ್ ಅವರಿಗೂ ಸಹ ಇದೇ ಮೆಸೇಜ್ ಈ ಚಿತ್ರದಲ್ಲಿ ಕಾಣಿಸಿದೆ ಎಂದಿದ್ದಾರೆ ಇನ್ನು ಇದೊಂದು ಅದ್ಭುತ ಚಿತ್ರವಾಗಿದ್ದು ಯಾವುದೇ ಭಾಷೆಯ ಅಂಗಿಲ್ಲದೆ ನಾವು ಚಿತ್ರವನ್ನು ಅರ್ಥ ಮಾಡಿಕೊಳ್ಬಹುದು ಅದರಲ್ಲೂ ಈಗಿನ ಕಾಲದಲ್ಲಿ ಈ ಚಿತ್ರಗಳ ರೀಮೇಕ್ ಅಗತ್ಯವಿಲ್ಲ ನಾವು ಸಬ್ ಟೈಟಲ್ ಮೂಲಕ ಎಲ್ಲ ಭಾಷೆಯ ಚಿತ್ರಗಳನ್ನು ಆಯ್ಕೆ ಮಾಡಿಕೊಳ್ಬಹುದು ಎಂದು ಮಾಳ್ವಿಕಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಈಗಾಗಲೇ ಲಾಲ್ ಸಿಂಗ್ ಚಡ್ಡಾ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಅದರಲ್ಲಿ ಅಮೀರ್ ಖಾನ್ ಅವರ ಅಭಿನಯ ಟಾಮ್ ಹ್ಯಾಂಗ್ಸ್ ಅವರ ಅಭಿನಯದ ಮುಂದೆ ಸಪ್ಪೆ ಎಂದಿದ್ದು ಹೆಚ್ಚಾಗಿ ಅಮೀರ್ ಖಾನ್ ಕೇವಲ ಒಂದೇ ರಿಯಾಕ್ಷನ್ ಇಟ್ಟುಕೊಂಡು ಈ ರೀತಿ ಮಾಡಿದ್ದಾರೆ ಇದು ಮೂಲ ಚಿತ್ರದ ಭಾವವನ್ನು ಹಾಳು ಮಾಡಿದೆ ಅಮೀರ್ ಖಾನ್ ಸಾಧನೆಗಳನ್ನು ಮಾಡಿರುವ ನಟ ಆದರೆ ಇದರಲ್ಲಿ ಅವರು ವಿಚಿತ್ರವಾಗಿ ಮಾಡಿದ್ದು ನಿಜಕ್ಕೂ ಮೂಲ ಚಿತ್ರವನ್ನು ಹಾಳು ಮಾಡುವಂಥದ್ದು ಎಂದು ಈ ರೀತಿ ಪೋಸ್ಟ್ ಮಾಡಿದ್ದಾರೆ ಅಲ್ಲದೆ ಈ ಚಿತ್ರದಲ್ಲಿ ನಮಗೆ ಭಗವದ್ಗೀತೆಯ ಸಾರ ಕಾಣಿಸುವುದು ಅನುಮಾನ ಎಂದಿದ್ದಾರೆ ಇನ್ನು ಅಮೀರ್ ಖಾನ್ ಹಾಗೂ ಕರೀನಾ ಕಪೂರ್ ಅಭಿನಯದ ಈ ಚಿತ್ರ ಬಹಳಷ್ಟು ನಿರೀಕ್ಷೆ ಹುಟ್ಟಿಸುವುದರ ಜೊತೆ ಸುದ್ದಿ ಸಹ ಮಾಡಿದೆ ಅಭಿಮಾನಿಗಳು ಈ ಚಿತ್ರದ ಬಿಡುಗಡೆಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ